ओरिजिनल है। ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನೆ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಮುಂಚೆನೆ ಜಲ್ದಿನ ಶುರು ಮಾಡಕತ್ತೀನಿ. ಸೊ ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೆ ಗೊತ್ತಿರ್ಬೋದು, ನನ್ನ ತವರ ಮನೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು. ನನ್ನಿಬ್ಬರು ತಮ್ಮನೂ ಬಂದರು, ಶ್ವೇತಾನೂ ಬಂದಾಳು, ಮಮ್ಮಿನೂ ಬಂದಾಳು. ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಪೆಷಲ್ ಗೆಸ್ಟ್ ಅದ್ವಿಕ್ ಬಂದಾನು. ಫಸ್ಟ್ ಟೈಮನ ಬೆಳಗಾವಿಗೆ ಬಂದಾನು. ಸೊ ವೆರಿ ಎಕ್ಸೈಟೆಡ್. ಎನ್ವೈರ್ಮೆಂಟ್ ಭಾಳ ಅಂದ್ರೆ ಭಾಳ ಚೇಂಜ್ ಆಗೈತಿ ಅವ್ನು ಬರೋದ್ರಿಂದ. ಎಲ್ಲರೂ ಫುಲ್ ಅವ್ನಿಗೆ ಆಟ ಆಡಿಸೋದು, ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹಿಂಗೆ ಮಾಡಕತ್ತಾರು. ಹಿಂಗಾಗಿ ಫುಲ್ ಖುಷಿ 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 ಅನ್ಸಕತ್ತೈತಿ. ಸೊ ಸಡನ್ಲಿ ಏನಾತಪ್ಪ, ಯಾಕೆ ಇಷ್ಟೆಲ್ಲರೂ ಒಮ್ಮಿಗೆಲ್ಲ ಬಂದಾರು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಆಗಿರ್ಬೋದು. ಸೊ ಎಸ್, ಇವತ್ತು ಒಂದು ಸ್ಪೆಷಲ್ ಡೇ ಐತಿ, ಹಿಂಗಾಗಿ ಬಂದಾರು. ಏನಪ್ಪ ಅಂದರೆ ಇವತ್ತು ನಾವು ಟ್ರೆಡಿಷ್ನಲ್ ಮ್ಯಾಟರ್ನಿಟಿ ಫೋಟೋಶೂಟನ್ನು ಮಾಡಕತ್ತೀವಿ. ಮತ್ತು ನಂದು ವಿಶ್ ಇತ್ತು ಈ ಟ್ರೆಡಿಷ್ನಲ್ ಮ್ಯಾಟರ್ನಿಟಿ ಫೋಟೋಶೂಟ್ ಒಳಗೆ ನನ್ನ ಜೊತೆ ನನ್ನ ತವ್ರ ಮನೆ ಮೆಂಬರ್ಸ್ನೂ ಇರಬೇಕು ಅಂತ. ಬಿಕಾಸ್ ಜನ್ರಲಿ ಅವ್ರು ಜಾಸ್ತಿ ಯಾರೂ ಬರಂಗಿಲ್ಲ. ಒಬ್ರು ಬಂದ್ರಂದ್ರೆ ಒಬ್ರು ಇರಂಗಿಲ್ಲ, ಬಂದ್ರೂ ಗಡ್ಬಡಿ ಗಡ್ಬಡಿಗಳಿಗೆ ಮುಂಜಾನೆ ಬಂದು ಆಗಿಂದಾಗ ಭೇಟಿಯಾಗಿ ಹೋಗ್ಬಿಡ್ತಾರೆ. ಸೊ ಹಿಂಗಾಗಿ ಈ ಸರ್ತಿ ನಾನು ಇಲ್ಲ, ನೀವೆಲ್ಲರೂ ಕೂಡಿ ಬರಲೇಬೇಕು ಅಂತ ಹೇಳಿ ಕರೆಸೀನಿ. ಸೊ ಹಿಂಗಾಗಿ ನನ್ನ ಖುಷಿಗೋಸ್ಕರ ಬಂದರು. ಸೊ ಇವತ್ತು ಟ್ರೆಡಿಷ್ನಲ್ ಮ್ಯಾಟರ್ನಿಟಿ ಫೋಟೋಶೂಟ್ ಮಾಡೋದೈತಿ. ನೋಡೋಣ ಇವತ್ತಿನ ದಿನ ಹೆಂಗೆಂಗೆ ಹೋಗ್ತೈತಿ, ಏನೇನು ಹೋಗ್ತೈತಿ, ಅದನ್ನು ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ ವ್ಲಾಗ್ಸನ್ನು. ಟ್ರೆಡಿಷ್ನಲ್ ಫೋಟೋಶೂಟ್ ಇಂಡೋರ್ ಇತ್ತು, ಅಂದ್ರೆ ಮನೆ ಒಳಗನ ಮಾಡ್ಕೊಳಕತ್ತಿದ್ವಿ. ಹಿಂಗಾಗಿ ಟೈಮಿಂಗ್ದ ಹಂಗೆ ನೋಡಿದ್ರೆ ಏನೂ ನಮಗೆ ಬಂಧನ ಇರಲಿಲ್ಲ. ಬಟ್ ಆದರೂ ನಮ್ಮ ಎನರ್ಜಿ, ನಮ್ಮ ಮುಖಗಳೆಲ್ಲ ಚಂದ ಹೆಂಗೆ ಕಾಣಬೇಕು ಅಂದ್ರೆ ಒಂದು ಟೈಮಿಂಗ್ ನಾವು ಮೇಂಟೈನ್ ಮಾಡಬೇಕಾಗ್ತೈತಿ. ಬಿಕಾಸ್ ಮತ್ತು ಅದು ಎಲ್ಲ ಬಿಸಿಲು ಗಿಸಿಲು ಬರಾಕೈತಂದ್ರೆ ಫೋಟೋಸ್ ಕರೆಕ್ಟ್ ಬರಂಗಿಲ್ಲ. ಸೊ ಹಿಂಗಾಗಿ ನಾವೇನು ವಿಚಾರ ಮಾಡ್ಕೊಂಡ್ವಿ ಅಂದ್ರೆ ಟ್ರೆಡಿಷ್ನಲ್ ಫೋಟೋಶೂಟ್ ಒಂದು 10 ಗಂಟೆ 11 ಗಂಟೆಗೆ ಶುರು ಮಾಡೋಣ ಅಂತ. ಬಟ್ ಅದಕ್ಕಿಂತ ಫಸ್ಟ್ ನಾವು ಇಲ್ಲಿ ಅಡುಗೆ ಕೆಲಸನ ಮಾಡ್ಕೊಳಕತ್ತೀವಿ. ಯಾಕಂದ್ರೆ 10-11ಕ್ಕೆ ಶುರು ಮಾಡ್ರು ಇಲ್ಲಂದ್ರೂ ಒಂದು 2-3 ತಾಸು ಅಂತರೂ ಬೇಕೇ ಬೇಕು ಫೋಟೋಶೂಟ್ ಮಾಡೋಕ್ಕೆ. ಸೊ ಮಧ್ಯಾಹ್ನ 2-3 ಗಂಟೆ ಅಂತರೂ ನಮಗೆ ಫೋಟೋಶೂಟ್ ಮುಗಿಸಾಕನ ಆಗೋದಿತ್ತು. ಫೋಟೋಶೂಟ್ ಮುಗಿಸಿದ ಮೇಲೆ ಆವಾಗ ಬಂದು ಅಡುಗೆ ಮಾಡೋದು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಊಟ ಮಾಡೋದು ಅಂದ್ರೆ ಭಾಳ ಹೈರಾಣ ಆಗ್ತತಿ. ಹಿಂಗಾಗಿ ಫೋಟೋಶೂಟ್ ಶುರು ಆಗೋಕ್ಕಿಂತ ಫಸ್ಟನ ಎಲ್ಲ ಅಡುಗೆ ಮಾಡಿ ಇಟ್ಟು ಬಿಡೋಣ, ಕಿಚನದ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಡೋಣ. ಅಂದರೆ ಫೋಟೋಶೂಟ್ ಆದಮೇಲೆ ಆರಾಮಾಗಿ ನಾವು ಊಟನ ಮಾಡ್ಬೋದು ಡೈರೆಕ್ಟ್ಲಿ ಅಂತ ವಿಚಾರ ಮಾಡಿಕೊಂಡು ಇಲ್ಲಿ ನಾನು, ಮಮ್ಮಿ, ಸಾಕ್ಷಿ, ನಮ್ಮ ಮಮ್ಮಿ ಎಲ್ಲರೂ ಕೂಡಿ ಯಾರ್ಯಾರಿಗೆ ಏನೇನು ಪಾಸಿಬಲ್ ಐತಿ ಅದನ್ನೆಲ್ಲ ಅಡುಗೆ ಕೆಲಸನ ಮುಗಿಸ್ಕೊಳಕತ್ತೀವಿ. ಖರೆ ಆ್ಯಕ್ಚುಲಿ ನಿಮಗೆ ಹೇಳಬೇಕಂದ್ರೆ ನಮ್ಮ ಮನೆ ಒಳಗೆ ಹೌಸ್ ಹೆಲ್ಪರ್ಸ್ ಅದಾರು, ಅಂದರೆ ನಾವು ಕೆಲಸಕ್ಕೆ ಹೌಸ್ ಹೆಲ್ಪರ್ ಇಟ್ಕೊಂಡಿವಿ. ಬಟ್ ಕರೆಕ್ಟಾಗಿ ಈ ರೀತಿ ನಮ್ಮ ಮನೆ ಒಳಗೆ ಏನಾದರೂ ಕಾರ್ಯಕ್ರಮ ಇದ್ದಾಗ, ಹಬ್ಬ ಹುಣ್ಣಿಮೆ ಇದ್ದಾಗ, ಅಥವಾ ನಾವು ಎಲ್ಲರೂ ಊರಿಗೆ ಹೋಗಬೇಕು ಅಂತ ಅಂದ್ಕೊಳತಿರ್ತೀವಿ, ಆವಾಗನ ಕರೆಕ್ಟಾಗಿ ನಮ್ಮ ಹೌಸ್ ಹೆಲ್ಪರ್ಸ್ ಸೂಟಿ ತೊಗೊಂಡ್ಬಿಡ್ತಾರೆ. ಸೊ ಇವತ್ತು ನಮ್ಮದು ಗತಿ ಹಂಗಾಗೈತಿ. ನಮ್ಮ ಚಪಾತಿ ಮಾಡೋರು ಅಂಟಿ ಇವತ್ತು ಸೂಟಿ ತೊಗೊಂಡ್ಬಿಟ್ಟಾರು. ಸೊ ಹಿಂಗಾಗಿ ಎಲ್ಲನೂ ಡಬಲ್ ತಿಬಲ್ ಕೆಲಸ ಎಲ್ಲ ನಮ್ಮ ಮೇಲೇ ಬಿದ್ದುಬಿಟ್ಟೈತಿ. ಸೊ ಆದರೂ ನಾವು ಪಟಾಪಟ ಮುಗ್ಸಕ್ಕೆ ಟ್ರೈ ಮಾಡಕತ್ತೀವಿ. ಸೊ ನಿಮ್ಮದು ಹಿಂಗೆ ಆಗ್ತೈತನ ಅದನ್ನು ಹೇಳ್ರಿ. ಏನೈತಿ ಪಲ್ಲೆ? ಬಟಾಟೆ ಪಲ್ಲೆ, ಬೆಂಡಿಕಾಯಿ ಪಲ್ಲೆ, ಚಪಾತಿ, ಬಟಾಟೆ, ಬೆಂಡಿಕಾಯಿ ಎಲ್ಲರದು ಫೇವ್ರೇಟ್. ಮದುವೆ ಮನೆ ಅಂತ ಯಾರ್ದು ಎಲ್ಲಾದ್ರೂ ಆಗೈತಿ ಮನ್ಯಾಗ ವಾಸ್ತು ಶಾಂತಿಯೊಳಗಾರೆ ಹಿಂಗಾಗುದೈತಿ. ಮತ್ತೆ ಅವ್ರಿಗೆ ಆಡಿ ಬೋಗಾಣಿ ತಂದು ಕೊಟ್ಟು ಬಿಡ್ತಾರ ಅವ್ರಿಗೆ ಆಡ್ಬೋದಿಲ್ಲೇ ಅವ್ರು ಕೇಳಿ ಬೈತಿಲ್ಲ ಮತ್ತ ಮನೆಯಲ್ಲಿ ಕರ್ಕೊಂಡು ಮಾಡ್ತಾರೆ. ಈಗ ಬೈತಿಲ್ಲ ಕರ್ಕೊಂಡು ಮತ್ ಮನೆಯಲ್ಲಿ ಅಡಿಗೆ ಮಾಡಿ ಆಡ್ಬಿಟ್ಟಲ್ಲ ಶ್ವೇತ. ಅದು ಇದ್ರ ಜೋಡಿ ವಡ ಜೋಡಿ ಬೊಂಡ ಜೋಡಿ ಏನೋ ಚಟ್ನಿ ಅಂತ ಕೊಡ್ತಾರತ್ತ, ಅದು ಮೊಸರಿನ ಚಟ್ನಿ ಅಂತ. ನೀವು ಉಂಡಿಲ್ರಿ ಅಂತಂದ್ರು ನಾ ಎಂತ ಹೊರಗೆ ಹೋಗಿಲ್ವಾ ಅಂತ ಹೇಳಿದೆ. ನಿಮ್ಗೆ ಅರ್ಥ ಹೇಳ್ತೇನೆ, ನಾನೇ ನಿಮ್ಗೆ ಹೇಳಿಟ್ಟಿದ್ದಿಲ್ಲ
ಹೌದು ಹೌದು ನಮ್ದೆಲ್ಲ ಒಳಗ ಅಡ್ಗಿ ಮನಿ ಕೆಲ್ಸ ಆಗೋ ತನಕ ಇಲ್ಲಿ ನೋಡ್ರಿ, ಹೊರಗೆ ಇವ್ರು ಎಲ್ಲರೂ ವೇಟ್ ಮಾಡಾಕತ್ತಾರು. ಸೊ ಒನ್ ಬೈ ಒನ್ ಎಲ್ಲರೂ ಪಟಪಟ ರೆಡಿ ಆಗಬೇಕು. ಬಟ್ ಜಸ್ಟ್ ಅನ್ನ ಎದ್ದು ಬಂದಾರು, ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂತಾರು. ಬಿಕಾಸ್ ನಮ್ಮಿಬ್ಬರು ತಮ್ಮ ನನ್ನ ಬೆಳಗಾವಿ ಊರಿಗೆ ಬರೋದಂದ್ರೆ ಭಾಳ ಅಂದ್ರೆ ಭಾಳ ರೇರ್. ಇದ ಫಸ್ಟ್ ಟೈಮ್ ಇಬ್ಬರು ಕೂಡಿ ಈ ರೀತಿ ಬಂದಾರು. ಸೊ ಹಿಂಗಾಗಿ ವಿನಯ್ರ ಜೊತೆ ಮಾತಾಡ್ಕೋತ ಕೂತಾರು, ಸಾನು ಜೊತೆ ಟೈಮ್ ಸ್ಪೆಂಡ್ ಮಾಡಾಕತ್ತಾರು. ಅದ್ವಿಕಂತರೂ ಆಲ್ರೆಡಿ ಇಲ್ಲದಾನು ನನ್ನ ಸಣ್ಣ ತಮ್ಮ ಎತ್ಕೊಂಡು ಕೂತಾನು, ನೀವು ನೋಡಿರ್ಬೋದು. ಲಾಸ್ಟ್ ವ್ಲಾಗ್ ಒಳಗೆ ನಾನು ಇವರೆಲ್ಲರೂ ಬಂದಾರು ಅಂತ ಶೇರ್ ಮಾಡಿದ್ನಿ. ಸೊ ಆವಾಗ ಅದ್ವಿಕಗೆ ಭಾಳಷ್ಟು ಜನ ಅಂದ್ರೆ ಭಾಳಷ್ಟು ಜನ ಲಿಟ್ರಲಿ ಕಾಮೆಂಟ್ ಬಾಕ್ಸ್ ತುಂಬೈತಿ. ಅಷ್ಟು ಜನ ಅದ್ವಿಕ್ ಭಾಳ ಕ್ಯೂಟ್ ಅದಾನು, ಚಂದ ಅದಾನು ಅಂತ ಅವಂಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಪ್ರಿಸಿಯೇಷನ್ ಜೊತೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಅದ್ವಿಕ್ ಜೊತೆ ಯಾವಾಗಲೂ ಇರಲಿ ಅಂತ ಅನ್ಕೋತೀನಿ. ಎಸ್, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಮಜಾ ಬರ್ತತಿ. ನಾನು ಆಲ್ರೆಡಿನೂ ಹೇಳಿನಿ, ಮನ್ಯಾಗ ಬೇಬಿ ಇತ್ತಂದ್ರೆ ಒಂಥರ ಎನ್ವೈರ್ಮೆಂಟನ್ನು ಚೇಂಜ್ ಆಗ್ತತಿ, ಒಂಥರ ಖುಷಿ ಖುಷಿ ಅನಿಸ್ತತಿ. ಸೊ ಅದ್ವಿಕ್ ಬಂದಾಗಿಂದನೂ ನಮ್ಮ ಮನೆ ಒಳಗೂ ಹಂಗೆ ಆಗಿತ್ತು. ನಮ್ಮ ಸಾನು ಅಂತೂ ನೋಡ್ರಿ, ನಮ್ಮ ತಮ್ಮನ ಹಿಡ್ಕೊಂಡಕ್ಕೆ ಕೂತ್ಬಿಟ್ಟಾಳು. ಒನ್ ಬೈ ಒನ್ ಡ್ರಾಯಿಂಗ್ ಬುಕ್ ತೆಗೆದು ಡ್ರಾಯಿಂಗ್ ಮಾಡಿ ಮಾಡಿ ತೋರ್ಸಕತ್ತಾಳು. ಬಿಕಾಸ್ ಆಕಿಂಗ್ ಡ್ರಾಯಿಂಗ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್. ಮತ್ತು ಆಕಿದ ಹೆಂಗೆ ಇರ್ತತಿ ಅಂದ್ರೆ, ಆಕಿ ತೆಗ್ದಿದ್ದ ಡ್ರಾಯಿಂಗ್, ಆಕೆ ಕೊಟ್ಟಿದ್ದ ಕಲರ್ ಎಲ್ಲನೂ ನಾವು ನೀಟಾಗಿ ಕಾನ್ಶಿಯಸ್ಲಿ ನೋಡಬೇಕು. ಸೊ ಆಕಿಗೆ ಅದು ತೋರಿಸೋದೊಳಗೂ ಭಾಳ ಇಂಟ್ರೆಸ್ಟ್ ಇರ್ತತಿ. ಹೀಗಾಗಿ ನಮ್ಮ ತಮ್ಮನ ಕೈ ಹಿಡ್ಕೊಂಡನ ಕೂತ್ಬಿಟ್ಟಾಳು. ಸೊ ಟಿ ವಿ ನೋಡ್ಕೋತ ಮ್ಯೂಸಿಕ್ ಹಚ್ಚಿ ಎಲ್ಲನೂ ಈ ಪ್ರೊಸೆಸ್ ನಡೆದಿತ್ತು. ಸೊ ಟಿ ವಿ ಮ್ಯೂಸಿಕ್ ಇರೋದ್ರಿಂದ ಖರೇನ ಮನೆ ಒಳಗೆ ಏನೋ ಒಂದು ಹಬ್ಬ ಐತಿ, ಖರೇನ ನನ್ನ ಕುಪ್ಸದ ಕಾರ್ಯಕ್ರಮನ ನಡೆದೈತೇನೋ ಅಂತ ಅನ್ಸಾಕತ್ತಿತ್ತು. ಬಟ್ ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ಫೋಟೋಶೂಟ್ಗಾಗಿ ನಾವು ಇಷ್ಟೆಲ್ಲ ರೆಡಿ ಆಗಕತ್ತೀವಿ. ಬಿಕಾಸ್ ಇದು ನಂದೊಂದು ಆಸೆ ಇತ್ತು. ಮತ್ತೆ ಇನ್ನು ನೀ ರೆಡಿ ಇಲ್ಲ, ಸಾನು ರೆಡಿ ಇಲ್ಲ, ಅವ್ವ ರೆಡಿ ಇಲ್ಲ, ಇನ್ನು ಎಷ್ಟೊತ್ತು ಇನ್ನು ಅವರೆಲ್ಲ ಬಂದ್ರಂದ್ರೆ ಒಮ್ಮೆ ಹುಯ್ಯು ಹುಯ್ಯು ಓಡಾಡೋದಾಗ್ತದೆ ನೋಡೆಲ್ಲ. ಅವ ನೀರು ಬಿಟ್ಟೈತಿ, ಬಕೆಟ್ ತುಂಬಿರ್ಬೇಕದ. ಹ್ಮ್, ಒಂದು ಐದು ಇಟ್ಟಿನ ಮ್ಯಾಲ ಒಂದ್ ಬಕೆಟ್. ಎಲ್ಲ ರೆಡಿ, ಅಡಿಗೆ ಎಲ್ಲ ರೆಡಿ? ಸೊ ಅಡಿಗೆ ಕೆಲಸ ಅಂತೂ ಎಲ್ಲ ಆಯ್ತು. ಬಿಕಾಸ್ ಅದು ಒಂದು ದೊಡ್ಡದ ಟಾಸ್ಕ್ ಇತ್ತು. ಸೊ ಈಗ ನಾನು ಪಟ್ಟಂತ ರೆಡಿ ಆಗ್ಬೇಕು. ನಮ್ರತಾನು ಬಂದಾರು. ಸೊ ಯಾವ ಸೀರೆ ಉಟ್ಕೊಳಕತ್ತೀನಿ ಅಂದ್ರೆ, ಆಲ್ರೆಡಿ ನಾನು ಸೀರೆ ಶಾಪಿಂಗ್ ಮಾಡಿದಾಗ ನಿಮಗೆ ಈ ಸೀರೆನ ತೋರಿಸಿದ್ನಿ. ಟ್ರೆಡಿಷನಲ್ ಫೋಟೋಶೂಟ್ಗಾಗಿ ನಾನು ಈ ಸೀರೆನ ಉಟ್ಕೊಳಕತ್ತೀನಿ. ಆಲ್ರೆಡಿ ನೀವು ವ್ಲಾಗ್ ನೋಡಿರ್ಬೋದು ಅಂತ ಅನ್ಕೊಳಕತ್ತೀನಿ. ಸೊ ಇದ್ರ ಜೊತೆ ಏನು ಬ್ಲೌಸ್ ಬರ್ತತಲ್ಲ, ಅದನ್ನು ನಾನು ಆರಿ ವರ್ಕ್ ಮಾಡಿಸ್ತೀನಿ. ಸೊ ಈ ರೀತಿ ಇದು ನನ್ನ ಬ್ಲೌಸ್ ಐತಿ ಕಂಪ್ಲೀಟ್. ಇದಕ್ಕೆಲ್ಲ ಸ್ಲೀವ್ಸ್ಗೆ ಈ ರೀತಿ ಆರಿ ವರ್ಕ್ ಐತಿ. ಬ್ಯಾಕ್ ನೆಕ್ನು ತೋರಿಸ್ತೀನಿ. ಬಿಕಾಸ್ ಬಹಳಷ್ಟು ಜನ ಆಮೇಲೆ ರೆಡಿ ಆದ ಮೇಲೆ ಕಮೆಂಟ್ಸ್ ಒಳಗೆ ಕೇಳ್ತೀರಿ, ಅಕ್ಕ ಬ್ಲೌಸ್ ಡಿಸೈನ್ ತೋರಿಸ್ರಿ, ಎಲ್ಲಿಂದ ಮಾಡಿಸಿದ್ರಿ ಅದನ್ನು ತೋರಿಸ್ರಿ ಅಂತ. ಸೊ ಇದು ಬ್ಯಾಕ್ ಈ ರೀತಿ ಫುಲ್ ಸ್ಲೀವ್ಸ್ ಎಲ್ಲ ಫುಲ್ ಗ್ರ್ಯಾಂಡ್ ವರ್ಕ್ ಐತಿ. ಆಮೇಲೆ ಫ್ರಂಟ್ ಈ ರೀತಿ. ಸೊ ಇದು ಆ್ಯಕ್ಚುಲಿ ಪ್ಲೇನ್ ಬ್ಲೌಸ್ ಇತ್ತು. ಇಲ್ಲೇನು ಕೇಳಕ್ಕೆ ಕಾಣಿಸಕತ್ತಲ್ಲ, ಈ ರೀತಿ ಪ್ಲೇನ್ ಬ್ಲೌಸ್ ಇತ್ತು. ಇದಕ್ಕೆ ವರ್ಕ್ ಯಾರು ಮಾಡ್ಯಾರಪ್ಪ ಇಷ್ಟು ಗ್ರ್ಯಾಂಡ್ ಅಂದ್ರೆ, ನನ್ನ ಕಸಿನು ಪ್ರೀತಿ ಅಕ್ಕ. ನಾನು ಆ್ಯಕ್ಚುಲಿ ಪ್ರೀತಿ ಅಕ್ಕ ಅಂತ ಹೇಳ್ತೀನಿ, ಬಟ್ ಪ್ರೀತಿ ಮಮದಾಪುರ್ ಅಂತ ಆಕೆ ಹೆಸರೈತಿ. ಅತ್ತಣಿ ಒಳಗೆ ಇರ್ತಾಳು. ಸೊ ಆಲ್ಮೋಸ್ಟ್ ನಂದ ವಿವೇಕ್ ಅವ್ರ ಮದುವೆ ಅಂದನು ಈ ಒಂದು ಬ್ಲೌಸನ್ನು ನೀವು ಭಾಳ ಅಂದ್ರೆ ಭಾಳ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರಿ ಈ ಬ್ಲೌಸನ್ನು. ನಾನು ಇದನ್ನು ಎಷ್ಟು ಸಲ ಹಾಕ್ಕೊಂಡಿನಿ ಅಷ್ಟು ಸಲ ನೀವೆಲ್ಲರೂ ಕೇಳ್ತೀರಿ, ಅಕ್ಕ ವರ್ಕೆಲ್ಲಿ ಮಾಡಿಸಿರಿ, ವರ್ಕೆಲ್ಲಿ ಮಾಡಿಸಿರಿ ಅಂತ. ಸೊ ಇದು ಕೂಡ ಆಕಿನ ಮಾಡಿದ್ದು. ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಬ್ಯಾಕ್ ಸೈಡ್ ಈ ರೀತಿ ಐತಿ, ಫ್ರಂಟ್ ಸೈಡ್ ಈ ರೀತಿ ನವಿಲು ಬರ್ತೈತಿ, ಆಮೇಲೆ ಸ್ಲೀವ್ಸ್ಗೆ ಈ ರೀತಿ ವರ್ಕ್ ಬರ್ತೈತಿ. ಸೊ ಇದು ಮಷೀನ್ ವರ್ಕ್ ಐತೆ, ಎಲ್ಲಾನು ಹ್ಯಾಂಡ್ ವರ್ಕು ಮಾಡ್ತಾಳು, ಮಷೀನ್ ವರ್ಕು ಮಾಡ್ತಾಳು, ಎಲ್ಲ ಥರ ಮಾಡ್ತಾಳು. ಒಂಥರ ಬ್ಲೌಸ್ಗೆ ಭಾಳ ಅಂದ್ರೆ ಭಾಳ ಒಂದು ಗ್ರ್ಯಾಂಡ್ ಲುಕ್ ಆ್ಯಡ್ ಆಗ್ತತಿ. ಸೊ ನಿಮಗೂ ಏನಾದರೂ ಈ ರೀತಿ ವರ್ಕ್ ಆಗಲಿ, ಡಿಸೈನ್ ಆಗಲಿ, ಸಿರಿ ಮೇಲಾಗಲಿ, ಬ್ಲೌಸ್ ಮೇಲಾಗಲಿ, ಡ್ರೆಸ್ ಮೇಲಾಗಲಿ ಮಾಡ್ಕೊಳ್ದಿತ್ತಂದ್ರೆ ಶಿ ಈಸ್ ಅ ವೆರಿ ಎಕ್ಸ್ಪರ್ಟ್. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ಕಸಿನ್ ಪ್ರೀತಿ ಅಕ್ಕ ಅಂದ ನಂಬರ್ ಕೊಟ್ಟಿರ್ತೀನಿ. ನಿಮಗೇನಾದರೂ ಆರ್ಡರ್ ಕೊಡೋದಿತ್ತು ಅಥವಾ ಈ ರೀತಿ ವರ್ಕ್ ಮಾಡ್ಕೊಳ್ದಿತ್ತಂದ್ರೆ ಆಕಿಂದ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಅವೈಲೇಬಲ್ ಐತಿ. ನೀವು ಕರ್ನಾಟಕ ಒಳಗೆ ಎಲ್ಲಿದ್ರು ಈ ಸರ್ವಿಸ್
ಸರ್ವಿಸ್ ಅನ್ನ ಪಡಿಬಹುದು. ನಿಮ್ಮ ಬ್ಲೌಸ್ ಮೇಲೆ ಮಸ್ತ್ ಮಸ್ತ್ ಡಿಸೈನ್ಸ್ ಹಾಕೊಂಡು ಮಸ್ತ್ ಗ್ರ್ಯಾಂಡ್ ಕಾಣಬಹುದು. ಸೊ ಹಿಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಮತ್ತೆ ಡೈರೆಕ್ಟ್ಲಿ ಹಾಕಿಗ ಮೆಸೇಜ್ ಮಾಡಿ ನೀವು ಮುಂದಿನ ಎನ್ಕ್ವೈರಿ ಎಲ್ಲ ಮಾಡ್ಕೋಬಹುದು. ಏನತ್ತ ಇರ್ಲಿ ಅಳ, ಏನ್ ಆಗಂಗಿಲ್ಲ ಅದ. ಶೂ ಮಾಡ್ರ ಚಲೋ. ಬಿಸಿ ಬಿಸಿ ಹತ್ತಿತ್ತು ಸಾನು, ಬಿಸಿ ಬಿಸಿ ಹತ್ತಿತ್ತು, ಬಿಸಿ ಬಿಸಿ ಹತ್ತಿತ್ತು. ಏನಾಗಲ್ಲ, ಏನಾಗಂಗಿಲ್ಲ, ಮಾಡವಲ್ಲ ಮತ್ತವ ಹೊಳೆ ದೀಪಾವಳಿ ಇದ್ರಂಗ ಅಂದ್ರೆ ಏನ ಹೆಂಗ ಮಾಡುದ, ಹೆಂಗ್ ಬರ್ತದ, ನೀನ್ ಕರ್ಕೊಂಡ ಆ ಕಡೆ ಹೋಗ್ತೇನೆ, ನಮ್ ದೇವರಾಜೇಂದ್ರನ್ ಹೋಗ್ತೇನೆ, ನಿನ್ ಬಾರತನ ಪ್ರತಿ ವರ್ಷ ಇರತ್ತೆ ದೀಪಾವಳಿ. ದೀಪಾವಳಿ ಮಾಡ್ಬೋದಲ್ಲ ಜಾಲ ಕೆಲಸ ವ್ಯವಸ್ಥಿತ ಜಾಲ ಹೌದೇ ಕಾರ್ಯಕ್ರಮ ಐತೆ. ನಮ್ರತಾ ಹಾಯ್ ಹೇಳ್ರಿ. ಹಾಗಾಗಿ ಸೊ ಆಲ್ರೆಡಿ ನಮ್ರತಾ ಕರೆಕ್ಟ್ ಟೈಮ್ ಆಗಿ ಮನಿಗೆ ಟಚ್ ಆಗ್ಯಾರು. ಸೊ ದಟ್ ಅವ್ರ ಅಕ್ಕನ ಮೇಕಪ್ ಆಗದೆ ಮಸ್ತ್ ಆಗ್ಲಿ, ಎಲ್ಲ ಸೀರೆ ಡ್ರಾಪಿಂಗ್ ಅದು ಮಸ್ತ್ ಆಗ್ಲಿ ಅಂತ ಪಾಪ ಬಂದು ಬಂದು ಕೊಳೆ ಇಮಿಡಿಯೇಟ್ಲಿ ಪ್ರಿಪ್ರೇಷನ್ ಶುರು ಮಾಡ್ಯಾರು. ಸೊ ಈ ಫ್ಲವರ್ ಅನ್ನ ಯೂಸ್ ಮಾಡಿ ಹೇರ್ ಸ್ಟೈಲ್ ಮಾಡ್ಬೋದಿರಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಂಗೆ ಭಾಳ ಅಂದ್ರೆ ಭಾಳ ಒಂದು ದೊಡ್ಡ ಟೆನ್ಷನ್ ಕಡಿಮೆ ಮಾಡ್ಯಾರು. ನಂಗೆ ಭಾಳ ಕೂಲ್ ಅನ್ಸಾಕತ್ತೈತಿ, ಬಿಕಾಸ್ ಆ ಎಲ್ಲ ಒಂದು ಏನು ರೆಡಿ ಆಗೋದು ಒಂದು ಟೆನ್ಷನ್ ಇರ್ತದಲ್ಲ, ಎಲ್ಲ ನಮ್ರತಾ ತೊಗೊಂಡಾರು. ಅಕ್ಕ ನೀವು ನಿವಾರ್ತೀರಿ, ನಾ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟಾರು. ಸೊ ಆಲ್ರೆಡಿ ವೆಸ್ಟರ್ನ್ ಗೌನ್ ಮೇಲೆ ಏನು ಫೋಟೋಶೂಟ್ ಮಾಡಿಸಿದ್ವಿ, ಅದ್ರ ಮೇಕಪ್ ನಮ್ರತಾ ಅವ್ರು ಮಾಡಿದ್ರು, ಅದನ್ನ ಆಲ್ರೆಡಿ ನೀವು ವ್ಲಾಗ್ ಒಳಗೆ ನೋಡಿರಿ. ಸೊ ಇವತ್ತೇನು ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡೋದೈತಿ, ಅದ್ರದ್ದು ಹೋಲ್ ಆ್ಯಂಡ್ ಸೋಲ್ ಸ್ಯಾರಿ ಡ್ರಾಪಿಂಗ್, ಮೇಕಪ್, ಹೇರ್ ಸ್ಟೈಲ್, ಎವ್ರಿಥಿಂಗ್ ಎಲ್ಲನೂ ನಮ್ರತಾ ಅವ್ರನ್ನ ಮಾಡೋರು ಅದಾರು. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾರೋ, ಭಾಳ ಮಸ್ತ್ ಕಾಣ್ತೀವಿ ನಾವು. ಸೊ ನಿಮಗೆ ಮತ್ತೆಲ್ಲ ತೋರಿಸ್ತೀನಿ ಈಗ ಯಾವ್ಯಾವ ರೀತಿ ಮೇಕಪ್ ಮಾಡ್ತಾರೋ ಅಂತ. ಬಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ದಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ನಂಬರ್ಸು, ಡೀಟೇಲ್ಸು, ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಎಲ್ಲಾನು ಕೊಟ್ಟಿರ್ತೀನಿ. ನೀವು ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಸ್ತ್ ರೆಡಿ ಆಗ್ಬಹುದು. ಸೊ ಚಲೋ ಶುರು ಮಾಡೋಣ. ಹಾಂ, ಫೈನಲಿ ಮುಂಚಾನಿಂದ ಹೆಂಗೋ ಪಟಾ ಪಟಾ ಪಟ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮೇಕಪ್ ಈಗ ಶುರು ಮಾಡೀವಿ. ಸೊ ನನ್ನ ವೆಸ್ಟರ್ನ್ ಗೌನ್ ಫೋಟೋಶೂಟ್ ನೋಡಿದ್ರೆ ನೀವು ಆಲ್ರೆಡಿ ನಮ್ರತಾ ಅವ್ರಿಗೆ ಭೇಟಿ ಆಗಿರಿ. ಸೊ ಟ್ರೆಡಿಷ್ನಲ್ ಫೋಟೋಶೂಟ್ಗಾಗಿನೂ ನನಗೆ ಮೇಕಪ್ ಮಾಡೋಕ್ಕೆ ನಮ್ರತಾ ಅವರನ್ನು ಬಂದಿದ್ದರು. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಬಿಫೋರ್ ಆಫ್ಟರ್ ಫೋಟೋಸ್ ಅದು ತಕ್ಕೊಳಕತ್ತೀವಿ, ರೀಲ್ಸ್ ಅದು ಮಾಡಾಕತ್ತೀವಿ. ಸೊ ಹೀಗಾಗಿ ನೀವು ಇನ್ನೂ ತನಕ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ. ಅಲ್ಲಿ ಮಸ್ತ್ ಮಸ್ತ್ ರೀಲ್ಸ್ ಫೋಟೋಸ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ರೆಡಿ ಹೆಂಗೆ ಆಗಿನಿ ಅದಕ್ಕಾಗಿ ಪೂರ್ತಿ ವ್ಲಾಗನ್ನು ನೋಡ್ಕೋತೀರಿ. ಮತ್ತು ನನ್ನ ಇವತ್ತಿನ ಲುಕ್ನು ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ನನಗೆ ಕಮೆಂಟ್ಸ್ ಒಳಗೆ ಹೇಳ್ರಿ. ಸೊ ಆ್ಯಕ್ಚುಲಿ ಕರೆ ಹೇಳಬೇಕಾದ್ರೆ ನನ್ನ ಫುಲ್ ತವರ್ ಮನಿ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು ಮನೆ ಒಳಗೆ. ನಾವೆಲ್ಲರೂ ರೆಗ್ಯುಲರ್ ಆಗಿ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ ಅವರು ಇದ್ವಿ. ಸೊ ಒಂಥರ ಏನೋ ಕಾರ್ಯಕ್ರಮ ಐತಿ ಮನೆ ಒಳಗೆ ಅನ್ನೋರ ಥರನ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿತ್ತು. ಆ್ಯಕ್ಚುಲಿ ಕರೆ ಹೇಳಬೇಕಂದ್ರೆ ನಮ್ಮ ಸೈಡ್ ಕುಬುಸ ಒಂದೇ ಪಾಪು ಹುಟ್ಟೋದಿರ್ತತಲ್ಲ ಆವಾಗ ಅಷ್ಟ ಮಾಡ್ತಾರೆ. ಸೆಕೆಂಡ್ ಪ್ರೆಗ್ನೆನ್ಸಿಗೆ ಕುಬುಸ ಮಾಡೋ ಪದ್ಧತಿ ನಮ್ಮ ಸೈಡ್ ಇಲ್ಲ. ಸೊ ಹೀಗಾಗಿ ಈ ಸರ್ತಿ ಏನೋ ಒಂಥರ ಖಾಲಿ ಖಾಲಿ ಅನ್ಸಾಕತ್ತಿತ್ತು. ಪ್ರೆಗ್ನೆನ್ಸಿ ಜರ್ನಿ ಅಂತೂ ಶುರು ಇತ್ತು, ಬಟ್ ಎಲ್ಲೋ ಒಂಥರ ಆ ಪ್ಯಾಂಪ್ರಿಂಗ್, ಆ ಒಂದು ಖುಷಿ, ಆ ಥರ ಏನೂ ಅನಿಸ್ವಾತಾಗಿತ್ತು. ಬಟ್ ನೀವು ನನ್ನ ದ್ರವಿಡ್ ಭಾರತ್ ಚಾನಲ್ ಒಳಗೆ ನಂದು ಮತ್ತು ವಿನಯ್ ಅವರ ಇಂಟರ್ವ್ಯೂ ಆಲ್ರೆಡಿ ನೋಡಿರಿ ಅಂತ ಅಂದ್ಕೊಳಕತ್ತೀನಿ. ನೋಡಿಲ್ಲಾಗಿದ್ರೆ ಒಂದು ಸರ್ತಿ ಹೋಗಿ ನೋಡ್ರಿ. ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ಗೆ ನಮ್ಮ ಜರ್ನಿ ಒಂಥರ ಬೇರೆ ಇತ್ತು. ಆವಾಗ ನಮಗೆ ಯಾವುದು ಈ ಖುಷಿ ಮೂಮೆಂಟ್ಸನ್ನು ಎಂಜಾಯ್ ಮಾಡೋಕ್ಕೆ ಸಿಕ್ಕಿಲ್ಲ.
ಸೊ ಹೀಗಾಗಿ ಅಟ್ಲೀಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮ್ಕ ಎಲ್ಲ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡ್ಕೋಬೇಕು ಅಂತ ನನ್ನ ಆಸೆ ಇತ್ತು. ಸೊ ಖರೆ ಹೇಳಬೇಕಂದ್ರೆ ಕುಬುಸ್ ನಮ್ಮ ಸೈಡ್ ಇರಂಗಿಲ್ಲ, ಬಟ್ ಈ ಟ್ರೆಡಿಷ್ನಲ್ ಫೋಟೋಶೂಟ್ ಪರ್ಪಸ್ಗಾಗಿ ಎಲ್ಲರೂ ಬಂದರು, ಎಲ್ಲರೂ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂಥರ ಹಿಂಗೇನೋ ನನ್ನ ಕುಬುಸಾನ ಐತೆಪ್ಪ ಅನ್ನೋರ್ಗತ್ಲೇನ ಎನ್ವೈರ್ಮೆಂಟ್ ಆಗಿಬಿಟ್ಟಿತ್ತು. ಸೊ ಫೋಟೋಶೂ ನೋಡ್ರಿ, ಆಮೇಲೆ ನಾನು ಫೋಟೋಸ್ ಬಂದ ಮೇಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂಥರ ಏನೋ ಕುಬ್ಸದ ಕಾರ್ಯಕ್ರಮನ ಮಾಡೀವಿ ಅಂತಾರ ಅದೇ ರೀತಿ ಫೀಲಿಂಗ್ ಬಂದಿತ್ತು. ಜಸ್ಟ್ ಇದ್ರೊಳಗೆ ಉಡಿ ತುಂಬೋದಾಗಲಿ ಅಥವಾ ಆರತಿ ಬೆಳಗೋದಾಗಲಿ ಆ ಥರ ಏನೂ ಇರಲಿಲ್ಲ, ಸಿಂಪ್ಲಿ ಫೋಟೋಶೂಟನ್ನು ಇತ್ತು. ಬಟ್ ಎನ್ವೈರ್ಮೆಂಟ್ ಅಂತೂ ಹಂಗನ ಕ್ರಿಯೇಟ್ ಆಗಿತ್ತು. ರೆಡಿ ಅವ? ಫುಲ್ ರೆಡಿ ಇಲ್ಲ ಹಾಫ್ ರೆಡಿ? ಫುಲ್ ರೆಡಿ. ಸರ್ ಹೆಂಗೈತಿ ಡ್ರೆಸ್? ಅಪ್ಪಿ ಮೂರ್ ಲೇಯರ್ ಅದ, ಅದಕ್ಕೆ ಎಷ್ಟ್ ಚಂದ ಕಾಣತದ್ ಗೊತ್ತೇನ? ನೀನ್ ನಡ್ಕೋತ್ ಬಂದಂದ್ರ ನಿಂಗ್ ಮೊದ್ಲ ತಿರುಗು ಡ್ರೆಸ್ ಸೇರ್ತತಿ. ಎಷ್ಟದ ಲೇಯರ್? 1, 2, 3, 4 ಲೇಯರ್ ಅದ. ಅದಕ್ಕೆ ಈ ಕಡೆ ನನ್ನ ಮೇಕಪ್ ಆಗೋ ತನಕ ಫೋಟೋಶೂಟ್ಗಾಗಿ ಸೆಟಪ್ ಎಲ್ಲ ಶುರು ಆಗೈತಿ. ಸೊ ನನ್ನ ವೆಸ್ಟರ್ನ್ ಫೋಟೋಶೂಟ್ ಯಾರು ಮಾಡ್ಯಾರಲ್ಲ ನಿಖಿತಾ ಅವರು, ಫ್ರೋಜನ್ ಫ್ರೇಮ್ ಅಂತ ಅವ್ರ ಸ್ಟುಡಿಯೋ ಹೆಸರೈತಿ, ಅವರನ್ನು ನನ್ನ ಟ್ರೆಡಿಷ್ನಲ್ ಫೋಟೋಶೂಟ್ನು ಮಾಡೋಕ್ಕೆ ಬಂದರು. ಸೊ ನಮ್ಮ ಮನೇನ ನೀವು ನೋಡಿದ್ರೆ, ನನ್ನ ರೆಗ್ಯುಲರ್ ವ್ಲಾಗ್ಸನ್ನು ನೋಡಿದ್ರೆ, ಈ ಏರಿಯಾ ಏನೈತಲ್ಲ, ಇದು ಒಂದು ಪ್ಯಾಸೇಜ್ ಏರಿಯಾ ಬರ್ತೈತಿ, ನನ್ನ ಫೇವ್ರೆಟ್ ಏರಿಯಾ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಫ್ಯಾಮಿಲಿ ಮೆಂಬರ್ಸ್ ಅಂದ ಮೇಲೆ ಭಾಳಷ್ಟು ಜನ ಆಗ್ತೀವಿ. ಸೊ ಅವರೆಲ್ಲರೂ ನೀಟಾಗಿ ಕವರ್ ಆಗಬೇಕು, ಎಲ್ಲರ ಫೋಟೋಸ್ ನೀಟಾಗಿ ಬರಬೇಕು ಅಂದ್ರೆ ಏರಿಯಾ ಒಂದು ಸ್ವಲ್ಪ ದೊಡ್ಡದು ಬೇಕು. ಸೊ ಹಿಂಗಾಗಿ ಈ ಏರಿಯಾ ಅವರು ಚೂಸ್ ಮಾಡಿದರು. ಸೊ ನೋಡ್ರಿ, ಸೆಟಪ್ ಎಲ್ಲ ಕರೆಕ್ಟಾಗಿ ರೆಡಿ ಆಗೈತಿ. ಈ ಕಡೆ ನನ್ನ ಮೇಕಪ್ನು ಕಂಪ್ಲೀಟ್ ಆಯಿತು. ಸೊ ನಾನು ಯಾವ ರೀತಿ ಕಾಣಿಸಾಕತ್ತೀನಿ ಅಂತ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ನನಗಂತೂ ನಮ್ರತಾ ಅವ್ರು ಮಾಡಿದ್ದು ಮೇಕಪ್ ಲುಕ್ ಆಗಲಿ, ನನ್ನ ಟೋಟಲ್ ಜ್ಯುವೆಲರಿ ಆಕ್ಸೆಸರೀಸ್ ಆಗಲಿ, ಸೀರೆ ಡ್ರಾಪಿಂಗ್ ಆಗಲಿ, ಎಲ್ಲಾನು ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು. ಮತ್ತು ನನ್ನ ಲೈಫ್ ಒಳಗೆ ಫಸ್ಟ್ ಟೈಮನ್ನು ನಾನು ಈ ರೀತಿ ಟ್ರೆಡಿಷ್ನಲ್ ಮೇಕಪ್ ಮಾಡ್ಕೊಂಡಿನಿ. ಸೊ ಒಂಥರ ಏನೋ ಬೇರೆ ಖುಷಿ ಅನ್ಸಾಕತ್ತಿತ್ತು. ನನ್ನ ಮದುವೆ ಒಳಗಾಗಲಿ ಅಥವಾ ನನ್ನ ಕುಬಸೊಳಗಾಗಲಿ ನನಗೆ ಯಾರೂ ರೆಡಿ ಮಾಡೋಕ್ಕಿರಲಿಲ್ಲ. ನನಗೆ ಹೆಂಗೆ ಬರ್ತೈತಿ ಹಂಗೆ ರೆಡಿ ಆಗ್ತಿದ್ನಿ ನಾನು ಇಷ್ಟು ದಿನ. ಸೊ ಫಸ್ಟ್ ಟೈಮನ್ನು ಮೇಕಪ್ ಆರ್ಟಿಸ್ಟನ್ನು ಕರೆಸಿ ಈ ರೀತಿ ರೆಡಿ ಆಗಿನಿ. ಸೊ ಒಂಥರ ಏನೋ ಹೊಸದಾಗಿ ಮದುವೆ ಆಗೈತಿ, ಹೊಸದಾಗಿ ಮತ್ತೊಮ್ಮೆ ಕುಬಸ ಮಾಡ್ಕೊಳಕತ್ತೀನಿ ಅನ್ನೋರ್ಗತ್ಲೇನ ಅನ್ಸಾಗತ್ತಿತ್ತು. ಸೊ ಟೋಟಲ್ ನನ್ನ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಹೆಂಗೆ ಅನ್ನಿಸ್ಟು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಮತ್ತು ನಿಖಿತಾ ನಮ್ರತಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದರೂ ಅವ್ರ ಸರ್ವಿಸ್ ಬೇಕಾಗಿದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೋಬಹುದು. ಅವಾಗ ಕಾಲ್ ನೀನ ಸ್ವಲ್ಪ ಕಾಲ್ ಹಾಕಿ ಬಿಡಿಸ್ರಿ. ಅಷ್ಟು ಖಾಸ್ ಅದು ಸರ್, ಜಸ್ಟ್ ಹಿಂಗ್ ಹಿಂಗ್. ಹಾ ಇಲ್ಲ, ಕೂತಿದ್ದು ಆಗಂಗಿಲ್ಲ ಹಂಗ. ಅಂತೂ ಇಂತೂ ಫೈನಲಿ ಅಂದ್ಕೊಂಡಿದ್ದ ಟೈಮಿಂಗ್ಕ ನಮ್ಮ ಟ್ರೆಡಿಷ್ನಲ್ ಫೋಟೋಶೂಟ್ ಶುರು ಆಯಿತು. ಸೊ ನಾನು ಟ್ರೆಡಿಷ್ನಲ್ ಫೋಟೋಶೂಟ್ಗಾಗಿ ಯಾವ ರೀತಿ ರೆಡಿ ಆಗಿದ್ದೀನಿ, ನನ್ನ ಲುಕ್ ಹೆಂಗಿತ್ತು ಅದನ್ನು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ವಿನಯ್ ಅವರೂ ಮಸ್ತ್ ರೆಡಿ ಆಗಿದ್ದರು, ಒಂಥರ ಡಿಫ್ರೆಂಟ್ ಲುಕ್ ಮಾಡ್ಕೊಂಡಿದ್ರು. ಸೊ ಫುಲ್ ಫ್ಯಾಮಿಲಿ ಮೆಂಬರ್ಸ್ನು ಭಾರಿ ಮಸ್ತ್ ಟ್ರೆಡಿಷ್ನಲ್ ರೆಡಿ ಆಗಿದ್ದರು. ಸೊ ವಿನಯ್ ಅವರಾಗಲಿ ಅಥವಾ ನನ್ನ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಯಾವ ರೀತಿ ರೆಡಿ ಆಗಿದ್ದರು ಅದನ್ನು ನೋಡಬೇಕಾದ್ರೆ ನೆಕ್ಸ್ಟ್ ವ್ಲಾಗ್ ನೋಡೋದು ಮರಿಬೇಡ್ರಿ, ಮಿಸ್ ಮಾಡಬೇಡ್ರಿ. ಬಿಕಾಸ್ ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಟೋಟಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ರೆಡಿ ಆಗಿದ್ರು, ಆಮೇಲೆ ನಮ್ಮ ಟ್ರೆಡಿಷ್ನಲ್ ಫೋಟೋಶೂಟ್ ಯಾವ ರೀತಿ ನಡೀತು ಅದನ್ನು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ಬಿಕಾಸ್ ಇಲ್ಲೇ ಮಾಡಬೇಕು ಅಂದರೆ ವಿಡಿಯೋ ಭಾಳ ದೊಡ್ಡದಾಗಾಕಾಯಿತು. ಹಿಂಗಾಗಿ ನೆಕ್ಸ್ಟ್ ವ್ಲಾಗ್ ಒಳಗೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಭಾರಿ ಮಸ್ತ್ ಮಜಾ ಮಾಡಿದ್ವಿ, ಒಂಥರ ಮಸ್ತ್
ಮಸ್ತ್ ಎನ್ವೈರ್ಮೆಂಟ್ ಆಗಿತ್ತು. ನೀವು ವ್ಲಾಗ್ಸನ್ನು ನೋಡಿ ಎಂಜಾಯ್ ಮಾಡ್ತೀರಿ, ಹಿಂಗಾಗಿ ನೆಕ್ಸ್ಟ್ ವ್ಲಾಗನ್ನು ನೋಡೋದು ಮರಿಬ್ಯಾಡ್ರಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.